ಜಿಲ್ಲೆಯಲ್ಲೂ ಮಳೆಯ ಅಬ್ಬರ ಮುಂದುವರೆದಿದ್ದು ಸಕಲೇಶಪುರ ತಾಲೂಕಿನ ಹಾಲೇಬೇಲೂರು ಗ್ರಾಮದ ಕೆರೆ ಏರಿ ಕುಸಿತವಾಗಿದೆ. ಸುಮಾರು 23 ಎಕರೆ ಪ್ರದೇಶದಲ್ಲಿ ಕೆರೆ ಇದ್ದು ಕೆರೆ ಏರಿ ಒಡೆದು 106 ಎಕರೆ ಬೆಳೆ ನಾಶವಾಗುವ ಆತಂಕ ಎದುರಾಗಿದೆ. ಜೆಸಿಬಿ ಮೂಲಕ ಕೆರೆಯ ಕೋಡಿ ಪಕ್ಕ ಅಗೆದು ನೀರು ಹೊರಗೆ ಹರಿಸಲು ಗ್ರಾಮಸ್ಥರು ಹರಸಾಹಸ ಪಡತಾ ಇದ್ದು ತಾತ್ಕಾಲಿಕವಾಗಿ ಪ್ಲಾಸ್ಟಿಕ್ ಟಾರ್ಪಾಲ್ ಮುಚ್ಚಿ ಏರಿ ಕುಸಿಯದಂತೆ ತಡೆಗೋಡೆ ನಿರ್ಮಿಸಿದ್ದಾರೆ. ಪಶ್ಚಿಮ ಘಟ್ಟಗಳಲ್ಲಿ ಭಾರಿ ವರ್ಷಧಾರೆ ಮುಂದುವರೆದಿದೆ. ಕುಮಾರಧಾರಾ ನದಿ ಮತ್ತೆ ಉಕ್ಕಿ ಹರಿಯಲು ಪ್ರಾರಂಭಿಸಿದ್ದು ಕುಕ್ಕೆ ಸುಬ್ರಹ್ಮಣ್ಯದ ಸ್ನಾನಘಟ್ಟ ಮತ್ತೆ ಮುಳುಗಡೆಯಾಗಿದೆ. ನೀರು ಹೆಚ್ಚಿರುವ ಹಿನ್ನೆಲೆಯಲ್ಲಿ ಭಕ್ತರು ಸ್ನಾನಕ್ಕೆ ನದಿಗೆ ಇಳಿಯದಂತೆ ದೇಗುಲದ ಆಡಳಿತ ಮಂಡಳಿ ಸೂಚನೆ ಕೊಟ್ಟಿದೆ. ಇನ್ನು ಕುಮಾರಧಾರಾ ನದಿ ಉಕ್ಕಿದ ಹಿನ್ನೆಲೆ ಕೋಡಿಂಬಾಳ ರಸ್ತೆ ಸಂಚಾರ ಕೂಡ ಸ್ಥಗಿತ ಆಗಿದೆ. ಉತ್ತರ ಕರ್ನಾಟಕದಲ್ಲಿ ಭಾರಿ ಮಳೆಯಿಂದಾಗಿ ಬಾಗಲಕೋಟೆಯ ಬಾದಾಮಿ ಬೆಟ್ಟಗಳ ಮಧ್ಯೆ ಕಿರು ಜಲಪಾತಗಳು ಸೃಷ್ಟಿಯಾಗಿವೆ. ಹಾಲ್ನೋರಿಯಂತೆ ನೀರು ಸುರಿತಾ ಇದ್ದು ಅಕ್ಕ ತಂಗಿ ಕಿರು ಜಲಪಾತ ಕಂಗೊಳಿಸ್ತಾ ಇದೆ. ಕಿರು ಜಲಪಾತ ನೋಡಲು ಜನರ ದಂಡೆ ಆಗಮಿಸ್ತಾ ಇದೆ. ಮಂಡ್ಯದ ಕೆಆರ್ಎಸ್ ಡ್ಯಾಂ ಭರ್ತಿ ಹಿನ್ನೆಲೆ ಜುಲೈ 20 ಕ್ಕೆ ಸಿಎಂ ಬೊಮ್ಮಾಯಿ ಕಾವೇರಿ ಮಾತೆಗೆ ಬಾಗಿನ ಅರ್ಪಿಸಲಿದ್ದಾರೆ. ಅಂದು ಮಧ್ಯಾಹ್ನ 12 ಗಂಟೆಗೆ ಬಾಗಿನ ಅರ್ಪಣೆ ಕಾರ್ಯಕ್ರಮ ನಿಗದಿಯಾಗಿದ್ದು ತಾತ್ಕಾಲಿಕ ಪ್ರವಾಸ ಕಾರ್ಯಕ್ರಮ ನಿಗದಿ ಮಾಡಿ ಆದೇಶ ಹೊರಡಿಸಲಾಗಿದೆ. ಅಂದಿನ ಕಾರ್ಯಕ್ರಮದಲ್ಲಿ ಸಿಎಂ ಜೊತೆ ಸಚಿವ ಸಂಪುಟದ ಹಲವು ಸಚಿವರು ಭಾಗಿಯಾಗಲಿದ್ದಾರೆ. ಏನು ಮಾಡ್ತಾ ಇದ್ರು ಅದನ್ನೆಲ್ಲ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದೀವಿ. ಗ್ಯಾಲರಿ ತನಕ ಡ್ಯಾಮ್ ಮೇಲೆ ಕಾರಲ್ಲಿ ಬರ್ತಾರೆ, ಅದರಿಂದ ಕಾಲ್ನಡಿಕೆನಲ್ಲಿ ಬಾಗಿನ ಬಿಡುವಂಥ ಜಾಗಕ್ಕೆ ಹೋಗಿ ಬಿಟ್ಟು ನಂತರ ಕೆಳಗಡೆ ಕಾವೇರಿ ಮಾತ ಇದೆ, ಅದಕ್ಕೆ ಪೂಜೆ ಸಲ್ಲಿಸಿ ಒಂದು ಸ್ಟೇಜ್ ಪ್ರೋಗ್ರಾಮ್ಗೆ ಏನು ಅವರು ಸಮಿ ಎಲ್ಲರನ್ನ ಉದ್ದೇಶಿಸಿ ಮಾತಾಡುವಂಥದ್ದು. 2019 ಕಾಳಿ ನದಿ ಪ್ರವಾಹಕ್ಕೆ ಭತ್ತದ ಬೆಳೆ ಬೆಳೆದು ನಷ್ಟ ಹೊಂದುತ್ತಿದ್ದ ಉತ್ತರ ಕರ್ನಾಟಕದ ಕಾರ್ಗಾ ಗ್ರಾಮದ ರೈತರು ಈಗ ಹೊಸ ಪ್ರಯೋಗಕ್ಕೆ ಮುಂದಾಗಿದ್ದಾರೆ. ಮನೆಯ ಮಹಡಿಯ ಮೇಲೆ ಭತ್ತದ ಸಸಿಯ ಮಡಿ ಸಿದ್ಧಪಡಿಸಿದ್ದಾರೆ. ಈ ಭಾಗದ 8 ಮಂದಿ ರೈತರು ಈ ವಿನೂತನ ಪ್ರಯೋಗ ಮಾಡುತ್ತಿದ್ದಾರೆ. ಕಳೆದ 4 ವರ್ಷಗಳಿಂದ ಜುಲೈ ಸಂದರ್ಭದಲ್ಲಿ ಪ್ರವಾಹ ಎದುರಾಗ್ತಾ ಇದೆ. ಭತ್ತದ ಸಸಿಗಳು ಹಾಳಾಗಿ ನಾಟಿ ಮಾಡಲು ಕಷ್ಟ ಆಗ್ತಾ ಇತ್ತು, ಹಾಗಾಗಿ ಈಗ ಟೆರೆಸ್ನಲ್ಲೇ ಭತ್ತದ ಸಸಿ ರೆಡಿ ಮಾಡಿಕೊಳ್ಳುತ್ತಿದ್ದಾರೆ. ಮಳೆ ಕಡಿಮೆ ಆದಮೇಲೆ ಬಳಿಕ ಹೊಲದಲ್ಲಿ ನಾಟಿ ಮಾಡಿ ಲಾಭ ಪಡೆಯುತ್ತಿದ್ದಾರೆ. ಈಗ ಹಾಕಿದರೆ 15 ದಿವಸ ನಂತರ ತೆಗೆದುಕೊಂಡು ಮಿಷಿನಲ್ಲಿ ಹಾಕಿ ನೆಟ್ಟಿ ಹಾಕ್ತಾರೆ. ಈಗ ಅದು ಈಗ ನೆಟ್ಟಿ ಹಾಕಲಿಕ್ಕೆ ಅದು ಟ್ರೈನಲ್ಲಿ ಹಾಕಿದ್ದಾರೆ. ಆ ಟ್ರೇ 8 ದಿವಸ ನಂತರ ನಾವು ಹಾಕೋದುಂಟು. ಮತ್ತೇನೆಂದರೆ ಈ ಮುಂದಿನ ವರ್ಷ ಬೇರೆಯವರು ಜನರಿಗೆ ಹೇಳಬೇಕು, ಮತ್ತೆ ಜಾಸ್ತಿ ಮಾಡಬೇಕಂತ ನಾವು ಇದು ಶುರು ಮಾಡಿದರೆ ಈ ವರ್ಷ. ಸುಮಾರು ವರ್ಷದಿಂದ ಇಲ್ಲಿ ಕರ್ಗಾ ಊರಿನಲ್ಲಿ ಗದ್ದೆಯನ್ನು ಬಿಟ್ಟಿದ್ದು ಇರುತ್ತದೆ. ಆದರೆ ನಾವು 8 ಮಂದಿ ಕೂಡಿ ಪ್ರಾಯೋಜಕವಾಗಿ ಒಂದು ಸ್ವಲ್ಪ ಗದ್ದೆ ಮಾಡುವ ಅಂಥೇಳಿ ಮಾಡಿದ್ದೇವೆ. ಕೃಷಿ ವೈಜ್ಞಾನಿಕ ಪದ್ಧತಿಯಲ್ಲಿ ಮಾಡ್ತಾ ಇದ್ದೇವೆ, ಮತ್ತು ಜನರಿಗೆ ಅದ್ರ ಬಗ್ಗೆ ತಿಳುವಳಿಕೆ ಹುಟ್ಟಿಸೋದು ಅಂಥೇಳಿ ಸ್ವಲ್ಪ ಸ್ವಲ್ಪ ಈ ವರ್ಷ ಪ್ರಾಯೋಜಕವಾಗಿ ಮಾಡ್ತಾ ಇದ್ದೇವೆ ನಾವು. ಮತ್ತು ಆ ಕಡೆ ಉಳ್ಗ ಆ ಕಡೆ ಎಲ್ಲ ಸಕ್ಸಸ್ ಆಗ್ತಾ ಇದೆ ಆ ಪದ್ಧತಿ. ಅದಕ್ಕಾಗಿ ಪ್ರವಾಹದಂತಹ ಅಪಾಯದ ಸಮಯದಲ್ಲಿ ಜನ ಹುಚ್ಚಾಟ ಆಡ್ತಾರೆ ಅನ್ನೋದಕ್ಕೆ ಈ ದೃಶ್ಯಗಳೇ ಸಾಕ್ಷಿ. ಕೊಡಗಿನ ಹೊದ್ದೂರು ಸಮೀಪದ ಬೋಳಿಬಾಣಿಯಲ್ಲಿ ಭಾರೀ ಪ್ರವಾಹದ ನೀರಲ್ಲೇ ಚಾಲಕ ಜೀಪು ಓಡಿಸಲು ಹೋಗಿದ್ದಾನೆ. ಈ ವೇಳೆ ನೀರಿನ ಮಧ್ಯೆಯೇ ಜೀಪು ಕೆಟ್ಟು ನಿಂತಿದೆ. ಈ ವೇಳೆ ಜೀಪಿನಲ್ಲಿದ್ದ 3 ಮಹಿಳೆಯರು ಮತ್ತು ಚಾಲಕನನ್ನ ರಕ್ಷಣೆ ಮಾಡಲಾಗಿದ್ದು ವಿಡಿಯೋ ಎಲ್ಲೆಡೆ ವೈರಲ್ ಆಗಿದೆ. ആ സൈഡിന്നും വരുന്നുണ്ട് ബൈ. ഡെൽറ്റ
ವಿಪಕ್ಷ ನಾಯಕ ಸಿದ್ದರಾಮಯ್ಯಗೆ 75 ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ನಡೆಸಲು ಉದ್ದೇಶಿಸಿರೋ ಸಿದ್ದರಾಮೋತ್ಸವ ಕಾರ್ಯಕ್ರಮಕ್ಕೆ ವೇದಿಕೆ ನಿರ್ಮಿಸಲು ಗುದ್ದಲಿ ಪೂಜೆ ನಡೆದಿದೆ. ದಾವಣಗೆರೆ ಹೊರವಲಯದ ಬೈಪಾಸ್ ಪಕ್ಕದ ಶಾಮನೂರು ಒಡೆತನದ ಜಾಗದಲ್ಲಿ ಕಾರ್ಯಕ್ರಮ ವೇದಿಕೆ ನಿರ್ಮಿಸಲಾಗಿದೆ. ಇದಕ್ಕಾಗಿ ಮಾಜಿ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಗುದ್ದಲಿ ಪೂಜೆ ನೆರವೇರಿಸಿದರು. ಕಾರ್ಯಕ್ರಮದಲ್ಲಿ 5-10 ಲಕ್ಷ ಜನ ಸೇರುವ ನಿರೀಕ್ಷೆ ಇದೆ. 25 ವರ್ಷದಿಂದ ರಿಪೇರಿಯಾಗದಿದ್ದಕ್ಕೆ ಗ್ರಾಮದ ರಸ್ತೆಯಲ್ಲೇ ಗದ್ದೆ ನಾಟಿ ಮಾಡುವ ಮೂಲಕ ಜನ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಮಂಡ್ಯದ ಕೆಆರ್ ಪೇಟೆಯ ಕರೋಟಿ ಗ್ರಾಮದ ಮಾಕವಳ್ಳಿ ಕರೋಟಿ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ ಹಾಳಾಗಿದೆ. ಎಷ್ಟು ಬಾರಿ ಮನವಿ ಮಾಡಿದರೂ ಅಧಿಕಾರಿಗಳು ಜನಪ್ರತಿನಿಧಿಗಳು ತಲೆಯನ್ನ ಕೆಡಿಸಿಕೊಳ್ಳದಿದ್ದಕ್ಕೆ ಜನ ಇವತ್ತು ರಸ್ತೆಯಲ್ಲಿ ನಾಟಿ ಮಾಡುವ ಮೂಲಕ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನಿರಂತರ ಮಳೆಯಿಂದಾಗಿ ಟೊಮ್ಯಾಟೊ ಬೆಲೆ ಕುಸಿತ ಕಂಡಿದ್ದು ಬೆಂಬಲ ಬೆಲೆ ಘೋಷಣೆ ಮಾಡುವಂತೆ ಕೋಲಾರದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಪ್ರತಿಭಟನೆ ನಡೆಸಿತು. ಕೋಲಾರ ಎಪಿಎಂಸಿ ಮಾರುಕಟ್ಟೆಯಿಂದ ಮೆಕ್ಕೆ ವೃತ್ತದವರೆಗೂ ಟ್ರ್ಯಾಕ್ಟರ್ ಜಾಥಾ ನಡೆಸಿ ರಸ್ತೆಯಲ್ಲಿ ಟೊಮ್ಯಾಟೊ ಸುರಿದು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಈ ರೋಗಕ್ಕೆ ಯಾವ ಔಷಧಿ ಕೊಟ್ಟಿದ್ದ ಯಾವ ತೋಟಕ್ಕೆ ಹೋಗಿದ್ದಾರೆ ಕೇಳಿ ಸರ್? ನೂರು ಇದೆ, ಇಷ್ಟು ಕಂಪ್ನಿ ಇದೆ, ಆನ್ಲೈನ್ ಕಂಪ್ನಿ ಇಲ್ಲ, ಈಗ ನಾನು ದುಡ್ಡು ಕೊಡ್ತೀನಿ ಸರ್. ಒಂದು ಅಂಗಡಿನ ಬೆಂಗಳೂರಿನಲ್ಲಿ ಪ್ರೀತಿ ವಿಚಾರಕ್ಕೆ ಯುವಕನ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೈಯಪ್ಪನಹಳ್ಳಿ ಠಾಣಾ ಪೊಲೀಸರು ಇಬ್ಬರು ಆರೋಪಿಗಳನ್ನು ಬಂಧಿಸಿದ್ದಾರೆ. ನಾಗೇಂದ್ರ ಹಾಗೂ ರಂಗಸ್ವಾಮಿ ಬಂಧಿತ ಆರೋಪಿಗಳು. ಜುಲೈ 15ರ ರಾತ್ರಿ ಹಳೆ ಮದ್ರಾಸ್ ರಸ್ತೆಯ ನಿರ್ಜನ ಪ್ರದೇಶದಲ್ಲಿ 18 ವರ್ಷದ ಪ್ರಜ್ವಲ್ ಅನ್ನೋನನ್ನ ದೊಣ್ಣೆಯಿಂದ ಹೊಡೆದು ಕೊಲೆಗೈಯಲಾಗಿತ್ತು. ಬಂಧಿತ ನಾಗೇಂದ್ರನ ಅಣ್ಣನ ಮಗಳನ್ನ ಪ್ರೀತಿಸುತ್ತಿದ್ದ ಪ್ರಜ್ವಲ್ ಸೋಷಿಯಲ್ ಮೀಡಿಯಾಗಳಲ್ಲಿ ಲವ್ ಯು ಅಂತ ಮೆಸೇಜ್ ಕಳಿಸ್ತಾ ಇದ್ದಂತೆ. ಇದರಿಂದ ಸಿಟ್ಟಿಗೆದ್ದ ನಾಗೇಂದ್ರ ಪ್ರಜ್ವಲ್ಗೆ ಥಳಿಸಿ ಹತ್ಯೆ ಮಾಡಿದ್ದನಂತೆ.